ಪ್ರತಿ ಮನೆಯಲ್ಲೂ ಕೂಡ ಒಂದು ಅಥವಾ ಎರಡು ಡ್ರಮ್ ಗಳನ್ನು ಇಟ್ಕೊಂಡು ಜನ ನೀರುಗಳಿಗೆ ಪರದಾಡಬೇಕಾಗಿದೆ. ನಮಸ್ಕಾರ, ನಾನು ಮುಕುಂದ್ ಗೌಡ, ಎಚ್ಎಸ್ಆರ್ ವಾರ್ಡ್ ನಲ್ಲಿ ಬಂದಿದ್ದೀನಿ. ನಮ್ಮ ಜೊತೆ ಎಚ್ಎಸ್ಆರ್ ವಾರ್ಡ್ ಪ್ರೆಸಿಡೆಂಟ್ ಅಸೀನ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿದೆ, ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿದೆ, ಮಡಿವಾಳ ಪಕ್ಕದಲ್ಲಿದೆ, ಜೆಪಿ ನಗರ್ಗೆ ತುಂಬಾ ಹತ್ತಿರದಲ್ಲಿದೆ. ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಸಿಟಿನಲ್ಲಿ ಇರೋದು. ನೀವು ಈ ಡ್ರಮ್ಸ್ ಗಳನ್ನು ನೋಡಿ, ಪ್ರತಿ ಮನೆಯಲ್ಲೂ ಕೂಡ ಒಂದು ಅಥವಾ ಎರಡು ಡ್ರಮ್ ಗಳನ್ನು ಇಟ್ಕೊಂಡು ಜನ ನೀರುಗಳಿಗೆ ಪರದಾಡಬೇಕಾಗಿದೆ. ಈ ಡ್ರಮ್ ಗಳನ್ನು ತುಂಬಿಸ್ಕೊಳ್ಳೋದಿಕ್ಕೆ ನೀರೇನು ಸರ್ಕಾರ ಕೊಡ್ತಾ ಇಲ್ಲ ಅಥವಾ ಬಿಬಿಎಂಪಿ ಅವ್ರು ಕೊಡ್ತಾ ಇಲ್ಲ. ಹತ್ತು ದಿನಕ್ಕೆ ಒಂದಿನ ಇವ್ರಿಗೆ ನೀರು ಸಿಗುತ್ತೆ, ಇಟ್ಟ ಎಲ್ಲಾ ನೀರನ್ನ ಇವರು ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ. ನನ್ನ ಜೊತೆ ಇವತ್ತು ಬೀದಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಸುಮಾರು ಜನ ಇದ್ದಾರೆ. ಕಣ್ಣೀರು ನಮ್ಗೆ ಒಂದು ಹತ್ತು ದಿವಸ ಬಿಟ್ಟು ನೀರು ಬಿಡ್ತಾರೆ, ಅಷ್ಟು ನೀರು ಬರಲ್ಲ ನಮ್ಗೆ. ನಾವು ದುಡ್ಡಿಗೆ ತಗೊಂಡ್ ಬಂದು ಖರ್ಚೆ ಮಾಡ್ತೀವಿ. ನಾವು ದುಡ್ಡಿನೇ ನಮ್ಗೆ ಕೆಲಸ, ನಮ್ಗೆ ಕೆಲಸನೇ ಇಲ್ಲ. ನಾವ್ ಎಲ್ಲಿಂದ ತಗೊಂಡ್ ಬರೋದು? ನಾವು ನಮ್ದು ನೀರು ಬರ್ತಾ ಇಲ್ಲ. ಒಂದ್ ಎರಡು ವರ್ಷ ಮೇಲೆ ಆಯ್ತು ನೀರು ಬಂದು, ನಮ್ಗೆ ನೀರು ಬೇಕು. ಯಾರಾದ್ರೂ ಬರ್ತಿ ನಮ್ಗೆ ನೀರು ವ್ಯವಸ್ಥೆ ಮಾಡ್ಕೊಡಿ. ಬೀದಿಯಲ್ಲಿ ಐದು ಆರು ವರ್ಷ ಆಗಿದೆ. ಅವ್ರು ಕೇಳಿದ್ರೆ ಗಾಡಿ ಅವ್ರಿಗೆ ಬಿಬಿಎಂಪಿ ಹೋಗಿ ಹಾಕೊಳ್ಳಲ್ಲ. ಅದೇ ನಾವು ಕತ್ತಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅದೇ ಕಷ್ಟ ಪಡ್ಕೊಂಡಿದ್ವಿ. ನೀರು ಮಾತ್ರ ಬಿಟ್ಟ ತಕ್ಷಣ ಮೊರಿ ನೀರಲ್ಲಿ ನೀರು ಬರುತ್ತೆ, ಒಂದು ಎರಡು ಬಿಟ್ಟಿತ್ತು, ಆಮೇಲೆ ಸ್ಟಾಪ್ ಆಗುತ್ತೆ ಅಷ್ಟೇ, ಮತ್ತೆ ನೀರೇ ಬರುತ್ತೆ.